ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಗೂಗಲ್ ಫೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ರೆಡ್ಮಿ ಮೊಬೈಲ್ ಯೂಸರ್ಸ್ ಯಾರ್ಯಾರಿದ್ದೀರಾ ಅವ್ರಿಗೆ ಒಂದು ಹೊಸ ಥೀಮನ್ನು ರಿವ್ಯೂ ಮಾಡ್ತಿದ್ದೀನಿ ಮತ್ತು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಒಂದು ಹೊಸ ಥೀಮನ್ನು, ಓಕೆನಾ? ಸೊ ಈ ಒಂದು ಥೀಮು ತುಂಬಾ ಸ್ಪೆಷಲ್ ಸಿಗೋದು, ಏಕೆಂತಂದರೆ ಈ ಒಂದು ಥೀಮ್ನಲ್ಲಿ ಕಂಪ್ಲೀಟ್ ಡಾರ್ಕ್ ಮೋಡ್ ಇದೆ, ಓಕೆನಾ? ಡಾರ್ಕ್ ಮೋಡು ಎನೇಬಲ್ ಆಗಿರುವಂಥದ್ದು ಈ ಒಂದು ಥೀಮ್ನಲ್ಲಿ. ಸೊ ಅದಕ್ಕಾಗಿಯೇ ಈ ಒಂದು ಥೀಮು ತುಂಬಾ ಸ್ಪೆಷಲು. ಡಾರ್ಕ್ ಮೋಡ್ ಎನೇಬಲ್ ಇರೋದ್ರಿಂದ ನಿಮ್ಮ ಹೋಮ್ ಸ್ಕ್ರೀನ್ ಏನಿದೆ, ಓಕೆನಾ, ಮೊಬೈಲ್ ಸ್ಕ್ರೀನ್ ಏನಿದೆ, ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಕಾಣುವಂಥದ್ದು, ಓಕೆನಾ, ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಮಾಡಲ್ಲಿ ನಿಮಗೆ ಕಾಣುವಂಥದ್ದು. ಇದರಿಂದ ನಿಮ್ಮ ಮೊಬೈಲಿಂದ ರೇಡಿಯೇಷನ್ಸ್ ಏನು ಎಮಿಟ್ ಆಗುತ್ತೆ ಆ ಒಂದು ರೇಡಿಯೇಷನಿಂದ ನಿಮಗೆ ಕಣ್ಣಿಗೆ ಒಳ್ಳೇದಲ್ಲ, ಓಕೆನಾ? ಆ ಒಂದು ರೇಡಿಯೇಷನಿಂದ ಬಹಳ ಆ ಒಂದು ರೇಡಿಯೇಷನ್ ನಿಮ್ಮ ಕಣ್ಣಿಗೆ ಬರುತ್ತಲ್ಲ, ಅದು ಜಾಸ್ತಿ ಬರದೇ ಇರೋ ಥರ ರೆಡ್ಯೂಸ್ ಮಾಡ್ಬೋದು. ನೀವು ಜಾಸ್ತಿ ಡಾರ್ಕ್ ಮೋಡನ್ನು ಯೂಸ್ ಮಾಡಿದಷ್ಟು ನಿಮ್ಮ ಕಣ್ಣಿಗೆ ಒಳ್ಳೇದು, ಓಕೆನಾ? ಸೊ ಅದು ಯಾವ ಒಂದು ಥೀಮ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ಹಾಗೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಗೂಗಲ್ ಫೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಅಂದ್ಕೊಳ್ಳಿ. ಯಾಕೆಂದರೆ ಹೀಗೆ ಟೆಕ್ನಾಲಜೀಸ್ ಆಗೋ ಲೇಟೆಸ್ಟ್ ಇನ್ಫಾರ್ಮೇಶನ್ಸ್ ಏನೇ ಬರಲಿ ತಕ್ಷಣ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲನೇದಾಗಿ ಥೀಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಮೊಬೈಲಲ್ಲಿ. ಥೀಮನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ಕ್ರಿಸ್ಪಿ ಡಾರ್ಕ್ V10 ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ, ಓಕೆನಾ? ಕ್ರಿಸ್ಪಿ ಡಾರ್ಕ್ V10 ಅಂತ ಟೈಪ್ ಮಾಡಿ ಈಗ ಸರ್ಚ್ ಕೊಡಿ. ಸೊ ಸರ್ಚ್ ಕೊಟ್ಟಾದಮೇಲೆ ಯಾವ ಥರ ಒಂದು ಆ್ಯಪ್ನ ಯಾವ ಒಂದು ಥೀಮ್ನ ಒಂದು ಇಂಟರ್ಫೇಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಆದ್ದರಿಂದ ಅದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಈಗ, ಓಕೆನಾ? ಇಲ್ಲಿ ನೋಡ್ಬೋದು ಎರಡನೇ ಆಪ್ಷನ್ ಕಾಣ್ತಿದೆಯಲ್ಲ, ಎರಡನೇ ಥೀಮ್ ಇದೆಯಲ್ಲ, ಅದೇ ಆ ಒಂದು ಥೀಮು ಕ್ರಿಸ್ಪಿ ಡಾರ್ಕ್ V10. ಸೊ ಜಸ್ಟ್ ಈಗ ಒಂದು ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ನಂತರ ಈ ಥರ ಒಂದು ಇಂಟರ್ಫೇಸು ಓಪನ್ ಆಗುವಂಥದ್ದು. ಸೊ ನೋಡ್ಬೋದು ಇದು ಯಾವ ಥರ ಡಿಸೈನ್ ಇದೆ ಅಂತ ತೋರಿಸ್ತಿರುವಂಥದ್ದು. ಈ ರೀತಿಯಾಗಿ ನಿಮ್ಮ ಒಂದು ಥೀಮು ಇರಲಿದೆ ಡೌನ್ಲೋಡ್ ಮಾಡ್ಕೊಂಡ ಮೇಲೆ. ಸೊ ಈಗ ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಒಂದು ಥೀಮನ್ನು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅಪ್ಲೈ ಕೊಟ್ಬಿಡೋಣ, ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೋಡ್ಬೇಕಲ್ಲ. ಸೊ ಈಗ ಜಸ್ಟ್ ಅಪ್ಲೈ ಕೊಟ್ಬಿಡೋಣ, ಅಪ್ಲೈ ಕೊಡಿ. ಈಗ ನಾಟ್ನು ಅಂತ ಕೊಡಿ. ಈಗ ನಿಮ್ಮ ಥೀಮು ಅಪ್ಲೈ ಆಗಿರುತ್ತೆ. ಸೊ ಇಲ್ಲಿ ಪ್ರೊಸೆಸಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಒಂದು ಥೀಮು ಹೋಮ್ ಸ್ಕ್ರೀನ್ಗೆ ಅಪ್ಲೈ ಆಗಿರುತ್ತೆ. ಸೊ ಹೋಮ್ ಸ್ಕ್ರೀನ್ಗೆ ಅಪ್ಲೈ ಆದಮೇಲೆ ಯಾವ ರೀತಿಯಾಗಿ ಕಾಣುತ್ತೆ ನಿಮ್ಮ ಮೊಬೈಲ್ ಸ್ಕ್ರೀನು ಅಂತ ನೋಡೋಣ, ಬನ್ನಿ. ಸೊ ಈಗ ಕಂಪ್ಲೀಟ್ ಬ್ಯಾಕ್ ಬರ್ತೀನಿ, ಈಗ ಡೈರೆಕ್ಟ್ ನನ್ನ ಮೊಬೈಲ್ ಸ್ಕ್ರೀನ್ಗೆ ಹೋಗ್ತೀನಿ. ಸೊ ನೋಡಿ, ಇದೇ ನಮ್ಮ ಈ ಒಂದು ಥೀಮ್ನ ಒಂದು ಹೋಮ್ ಸ್ಕ್ರೀನು. ನೋಡ್ಬೋದು ನಮ್ಮ ಮೊಬೈಲ್ ಸ್ಕ್ರೀನು ಕೂಡ ಕಂಪ್ಲೀಟಾಗಿ ಬ್ಲ್ಯಾಕ್ ಇರುವಂಥದ್ದು ನೋಡಿ. ಆ್ಯಪ್ನ ಐಕನ್ಗಳು ಕೂಡ ತುಂಬಾ ಚೆನ್ನಾಗಿದೆ, ಡಿಸೈನಾಗಿ ಕೂಡ ಇದೆ, ತುಂಬಾ ಡಿಸೈನ್ ಆಗಿ ಕೂಡ ಇದೆ ಈ ಒಂದು ಅಪ್ಲಿಕೇಶನ್ನ ಐಕಾನ್ಸ್ಗಳು ಕೂಡ. ಸೊ ಮೊದಲಿ ಗಡಿಯಾರ ಕೂಡ ಇರುವಂಥದ್ದು ಮೇಲ್ಗಡೆ, ತುಂಬಾ ಚೆನ್ನಾಗಿದೆ ಈ ಒಂದು ಥೀಮು. ಸೊ ಈಗ ನೋಟಿಫಿಕೇಶನ್ ಬಾರ್ ಯಾವ ಥರ ಇದೆ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಬಾರ್ ಕೂಡ ತುಂಬಾ ಈಗ ಡಾರ್ಕ್ ಥೀಮಲ್ಲಿ ಇರುವಂಥದ್ದು. ಸೊ ಇದರಿಂದ ಏನೇ ಬ್ರೈಟ್ನೆಸ್ ಬಂದರೂ ಕೂಡ ನಿಮಗೆ ಕಣ್ಣಿಗೆ ಎಫೆಕ್ಟ್ ಆಗೋದು, ಇದರಿಂದ ಒಂದು ರೆಡ್ಯೂಸ್ ಮಾಡ್ಬೋದು ಈ ಒಂದು ಥೀಮ್ನಿಂದ, ಓಕೆನಾ? ಈಗ ಜಸ್ಟ್ ಕಾಂಟ್ಯಾಕ್ಟ್ಸೇ ನೋಡೋಣ, ಯಾವ ಥರ ಕಾಲ್ನಾಗ ಸಿಗೋಣ, ಅದು ಯಾವ ಥರ ಒಂದು ಕಾಣುತ್ತೆ ಈ ಒಂದು ಥೀಮು, ಯಾವ ಥರ ಒಂದು ಅಪ್ಲೈ ಆಗಿರುತ್ತೆ ನೋಡೋಣ ಇದಕ್ಕೆ. ಸೊ ನೋಡ್ಬೋದು ಇದು ನಿಮ್ಮ ಡಯಲ್ ಪ್ಯಾಡು, ಡಯಲ್ ಪ್ಯಾಡ್ ಈ ಥರ ಕಾಣುತ್ತೆ. ಮತ್ತು ಇದು ಹೋಮ್ ಸ್ಕ್ರೀನು, ನಿಮ್ಮ ಕಾಂಟ್ಯಾಕ್ಟ್ಸಿಂದ ಹೋಮ್ ಸ್ಕ್ರೀನು. ಸೊ ಇದು ಕೂಡ ಬ್ಲ್ಯಾಕಲ್ಲಿ ಕಾಣುವಂಥದ್ದು. ಸೊ ಎಲ್ಲ ಒಂದು ಥೀಮ್ ಈ ಒಂದು ಥೀಮ್ನ ಸ್ಪೆಷಾಲಿಟಿನೇ ಅದು ಕಂಪ್ಲೀಟಾಗಿ ಡಾರ್ಕ್ ಥೀಮಲ್ಲಿ ಇರುವಂಥದ್ದು, ಓಕೆನಾ? ಈಗ ಮೆಸೇಜಿಂಗ್ ಆ್ಯಪಿಗೆ ನೋಡೋಣ, ಓಕೆನಾ? ಮೆಸೇಜಿಂಗ್ ಆ್ಯಪ್ ಯಾವ ಥರ ಇದೆ ನೋಡೋಣ. ಇದು ಕೂಡ ನೋಡಿ ಡಾರ್ಕ್ ಥೀಮಲ್ಲಿ ಇರುವಂಥದ್ದು, ಓಕೆನಾ? ಎಲ್ಲ ಒಂದು ಫೀಚರು ಡಾರ್ಕ್ ಥೀಮಲ್ಲಿ ಕಾಣುವಂಥದ್ದು ಈ ಒಂದು ಥೀಮ್ನ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಈಗ ಸೆಟ್ಟಿಂಗ್ಸ್ ನೋಡೋಣ, ಸೆಟ್ಟಿಂಗ್ಸ್ ಯಾವ ಥರ ಇದೆ ಅಂತ ನೋಡೋಣ. ಸೆಟ್ಟಿಂಗ್ಸು ಕೂಡ ತುಂಬಾ ಚೆನ್ನಾಗಿದೆ ನೋಡಿ, ಇದು ಕೂಡ ಡಾರ್ಕ್ ಥೀಮಲ್ಲಿ ಕಾಣುವಂಥದ್ದು. ಸೊ ಇದರಿಂದ ಬ್ರೈಟ್ನೆಸ್ ಮೊಬೈಲಿಂದ ಬಂದರೆ ನಿಮಗೆ ಜಾಸ್ತಿ ಕಣ್ಣಿಗೆ ಎಫೆಕ್ಟ್ ಆಗಲ್ಲ, ರೇಡಿಯೇಷನ್ಸು ನಿಮಗೆ ಅಷ್ಟು ಈಸಿಯಾಗಿ ಬೇಗ ಪಾಸ್ ಆಗಲ್ಲ, ಡಾರ್ಕ್ ಥೀಮು ರೆಡ್ಯೂಸ್ ಮಾಡುತ್ತೆ, ಓಕೆನಾ? ಸೊ ಅದಕ್ಕಾಗಿ ಈ ಒಂದು ಥೀಮು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತಿರೋದು. ಈಗಲೇ ಈ ಒಂದು ಥೀಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹೀಗೆ